ಇವತ್ತೇ ನೋಡು ನೀನು ಆಫೀಸ್ ಇಂದ ಬೇಗ ಬರ್ತಾ ಇರೋದು. ಇನ್ನು ಬೇಗನೆ ಬರ್ತಿದ್ದೆ ಅಪ್ಪ, ಒಂದು ಫೋನ್ ಕಾಲ್ ಇಂದ ಲೇಟ್ ಆಯ್ತು. ಅಮ್ಮ ಎಲ್ಲಿ? ಯಾಕಮ್ಮ ಇಷ್ಟೊಂದು ಸಿಟ್ಟಾಗಿದ್ಯಾ? ಹಾಯ್ ರಾಗ, ಕಾಫಿ ತಗೊಳ್ಳಿ. ನಿಂಗೂ ಕಾಫಿ ಮಾಡಿದೀನಿ, ಬಾ ಕೂತ್ಕೊಂಡು ನೆಮ್ಮದಿಯಾಗಿ ಕುಡಿಯೋಣ. ಎಲ್ಲಮ್ಮ ನೆಮ್ಮದಿಯಿಂದ ಇರೋಕ್ ಬಿಡ್ತೀಯಾ ನೀನು? ನೀನೇ ಮಾಡಿದೆ ನಿಂಗೆ? ಓಹೋ, ಮಾರ್ಕೆಟ್ ಅಲ್ಲಿ ಯಾರಿಗ್ ದಬ್ಬಾಯಿಸ್ ಬಂದಿದ್ಯಾ ಅಂತ ಗೊತ್ತೇ ಇಲ್ಲ ನಿನ್ಗೆ. ಕೂತ್ಕೋ ಬಾ, ಬೇಕಾಗಿಲ್ಲ. ಅಯ್ಯೋ ಇರ್ಲಿ ಬಾ ಅಮ್ಮ. ಬಿಡಮ್ಮ. ಓಹೋ, ಅವ್ರಲ್ಲಿ ಕಹಳೆ ಊದಿದಾರೆ, ನೀನ್ ಇಲ್ಲಿ ಬಂದ್ ಯುದ್ಧ ಸಾರ್ತಾ ಇದೀಯ. ಏನ್ ನಡೀತು ಅಂತ ಹೇಳ್ತೀನಿ ಮೊದ್ಲು ಕೇಳಿಸ್ಕೋತಿಯಾ? ಅದೆಲ್ಲ ಬೇಕಾಗಿಲ್ಲ. ಏನೇ ಆಗ್ಲಿ ನೀನ್ ಹಾಗ ಮಾತಾಡಿದ್ದು ತಪ್ಪು. ಏನ್ ನಡೀತಾ ಇದೆ? ಹೇಳ್ತೀನಿ ಅಪ್ಪ. ನಾನ್ ಹೇಳ್ತೀನಿ, ವೈಶಾಲಿ ಆಂಟಿ ಸಿಕ್ಕಿದ್ರು ಅಮ್ಮನ್ಗೆ ಮಾರ್ಕೆಟ್ ಅಲ್ಲಿ. ಇವ್ರ ಅವ್ರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ. ನಾನು ಇನ್ನು ಬೇಗನೆ ಬರ್ತಿದ್ದೆ ಅಪ್ಪ, ಆದ್ರೆ ಅರುಣ್ ಅವ್ರು ಕಾಲ್ ಮಾಡಿದ್ರು. ನಿಮ್ಮಅಮ್ಮ ಹೀಗೆಲ್ಲ ಮಾತಾಡಿದ್ದು ಸರಿನಾ ಅಂತ ಕೇಳಿದ್ರು. ಏನಂತ ಉತ್ತರ ಕೊಡ್ಲಿ ನಾನು? ನೀನೇನ್ ಉತ್ತರ ಕೊಡೋದು? ನಾನ್ ಮಾತಾಡ್ತೀನಿ, ನಿಮ್ಮ ಅಮ್ಮನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊ ಅಂತ ಹೇಳ್ತೀನಿ. ಫೋನ್ ಮಾಡ್ಕೊಡೋ ಅವನ್ಗೆ. ಜಗಳ ಶುರು ಮಾಡಿದ್ ನೀನೆ ತಾನೆ ಪಾಪ. ಅವ್ರು ಏನು ಮಾತಾಡ್ದೆ ನಿಂತಿದ್ರಂತೆ? ಓಹೋ, ಪಾಪ ಪಾಪ. ಅವ್ರು ಏನು ಮಾತೇ ಆಡ್ಲಿಲ್ಲ, ಸೈಲೆಂಟ್ ಆಗಿ ನಿಂತಿದ್ರು. ನಾನೇ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಗಿ ಎಲ್ಲ ಮಾತು ಒಬ್ಳೆ ಆಡ್ಬಿಟ್ಟೆ ನೋಡೆ. ಅವ್ನ್ ಹಾಗಂತ ಹೇಳ್ಬಿಟ್ಟ, ನೀನ್ ನಂಬಿಟ್ಟೆ, ಇವಾಗ ನಿಮ್ಮ ಅಪ್ಪನೂ ನಂಬ್ತಾ ಇದಾರೆ. ನೀವಿಬ್ರು ಒಂದೇ ತಾನೆ? ಯಾವಾಗ್ಲೂ ಅಷ್ಟೇ, ಹೊರಗಿರೋ ಮಾತನ್ನ ನಂಬ್ತೀರಾ, ಮನೆಯವ್ರನ್ನ ಬಿಟ್ಬಿಡ್ತೀರಾ? ಏನಾಯ್ತು ವಿಶಾಲು? ಮಾರ್ಕೆಟ್ಗೆ ಆ ವೈಶಾಲಿನೂ ಬಂದಿದ್ಲು. ನನ್ನ ನೋಡಿ ಮುಖ ತಿರುಸ್ಕೊಂಡು ಹೋಗಿದ್ರೆ ನಂಗೇನು ಬೇಜಾರಾಗ್ತಿರ್ಲಿಲ್ವೇನೋ, ಆದ್ರೆ ನೋಡಿದ್ರು ನೋಡದೇ ಇರೋ ಹಾಗೆ ನಾಟಕ ಮಾಡಿದ್ಲು ನೋಡಿ. ಅದ್ ನಂಗೆ ತಡ್ಕೊಳಕ್ಕಾಗಿಲ್ಲ, ಮೈ ಉರ್ದೋಯ್. ಅದಕ್ಕೆ ನಾನು ರೇತೆ. ಇನ್ನೇನಮ್ಮ ಇಷ್ಟೆಲ್ಲ ಆದ್ಮೇಲೆ ಹಾಯ್ ವಿಶಾಲು ಹೇಗಿದ್ದೀರಾ ಅಂತ ಕೇಳ್ಬೇಕಾಗಿತ್ತ? ಅವಳೇ ನನ್ನ ಎದುರುಗಡೆ ನಿಂತ್ಕೊಂಡು ಹಲ್ಕಿರಿಯೋದು ಬೇಕಾಗಿರ್ಲಿಲ್ಲ. ಆದ್ರೆ ನಾನ್ ಎದುರುಗಡೆ ಹೋದ್ರು ಮುಖ ತಿರುಸ್ಕೊಂಡು ಹೋದ್ಲು ನೋಡು, ಅದು ನನಗ್ ಮೈ ಉರ್ದೋಗಿತ್ತು. ನಮ್ಮನೆ ಮಗ ಅವ್ರ ಮನೆ ಬಾಗ್ಲಕ್ ಹೋದ್ರೆ ಕಪಾಳಕ್ ಹೊಡೆದ್ ಕಳ್ಸಿದಾಳೆ. ನ್ಯಾಯವಾಗಿ ನೋಡಿದ್ರೆ ಅವ್ರ ಮನೆ ಬಾಗ್ಲಿಗೆ ಹೋಗಿ ಸರಿಯಾಗಿ ಜಗಳ ಮಾಡಿ ಬರ್ಬೇಕಾಗಿತ್ತು. ಅಂತದ್ರಲ್ಲಿ ಅವ್ಳು ಎಲ್ ಸಿಕ್ಕದ್ದು ಅಲ್ಲ ಅಲ್ಲಕ್ ಮಾತ್ ಅಂದಿದೀನಿ, ಅದವಳ ಪುಣ್ಯ. ಏನಮ್ಮ ಪುಣ್ಯ, ಹತ್ತಾರು ಜನ ನಿಂತ್ಕೊಂಡು ನೋಡೋ ಜಾಗದಲ್ಲಿ ಹೀಗ್ ಜಗಳ ಮಾಡಿ ಬಂದಿದೆಯಲ್ಲ. ಕಾಣಿಸ್ತಿಲ್ವಾ? ನೀ ಏನ್ ಮಾಡ್ತಿದ್ದೀಯ ಅಲ್ಲಿ? ಅಪ್ಪ ಎಲ್ಲಿ? ನಿಮ್ ಮ್ಯೂಸಿಕ್ ಪ್ರೋಗ್ರಾಮ್ಗೋಸ್ಕರ ಓಡಾಡ್ತಾ ಇದ್ದಾರೆ, ಯಾರನ್ನ ಮೀಟ್ ಮಾಡ್ಬೇಕು ಅಂತ ಹೊರಗಡೆ ಹೋಗಿದ್ದಾರೆ. ನೀನೇನಕ್ಕೆ ಹೋಗ್ಲಿಲ್ಲ? ಅಪ್ಪ ಬೇರೆ ಯಾವ್ದೋ ಕೆಲಸ ಕೊಟ್ಟಿದ್ರು, ಮುಗಿಸ್ಕೊಂಬಂದೆ. ಈಗ ನಿನಗೆ ಹೇಳೋದಕ್ಕೆ ಏನು ಕೆಲಸ ಇಲ್ಲ, ಯು ಮೇ ಗೋ ನೌ. ಏನ್ ಕೆಲ್ಸ ಇದೆ ಅಂತ ಕೇಳಕ್ ಬಂದಿಲ್ಲ, ನಿನ್ನ ಹತ್ರ ಮಾತಾಡುದು. ಏನ್ ವಿಷಯ? ರಾಜಿತ್ತು. ಐ ಎಕ್ಸ್ಪೆಕ್ಟೆಡ್ ದಿಸ್. ಹೌದು, ಏನಿದೆ ಮಾತಾಡೋದಕ್ಕೆ ಅವ್ರ ಬಗ್ಗೆ? ನಾನು ನಿಂಗೆ ಮೊದ್ಲೇ ಹೇಳಿಲ್ಲ, ನನ್ನ ಕಾನ್ಸರ್ಟ್ ಮುಗಿಯೋವರೆಗೂ ಅವರಿಬ್ಬರ ಬಗ್ಗೆ ಮಾತಾಡ್ಬೇಡ ಅಂತ. ಬರೀ ಅವರಿಬ್ಬರ ಬಗ್ಗೆ ಅಲ್ಲ, ಅವ್ರ ಫ್ಯಾಮಿಲಿ ಬಗ್ಗೆನೆ ಮಾತಾಡ್ಬೇಡ. ಹಾಗಂದ್ರೆ ಏನರ್ಥ? ಸಿಂಪಲ್, ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರ ಹೆಸರು ಕೇಳಿದ್ರೆ ನನಗೆ ಮೈಗೆಲ್ಲ ಉರಿಯುತ್ತೆ. ಐ ಜಸ್ಟ್ ಡೋಂಟ್ ವಾಂಟ್ ಟು ಲೂಸ್ ಮೈ ಪೀಸ್ ಆಫ್ ಮೈಂಡ್. ಓಕೆ, ಯು ಗಾಟ್ ಇಟ್? ಹೇಗಾಗಿದ್ಯಾ ನೀನು? ನನಗೇನಾಗಿದೆ? ಐ ಆಮ್ ಜಸ್ಟ್ ದ ಸೇಮ್. ನೋಡು ಎಷ್ಟು ಚೆನ್ನಾಗಿದ್ದೀನಿ. ಯೆಸ್, ಯು ಆರ್ ದ ಸೇಮ್ ಜಸ್ಟ್ ಬಿಫೋರ್.
ಅದೇ ಮುಂತಾದ ಅದೇ ದಿಮಾಕು ಅದೇ ಕೆಟ್ಟ ಯೋಚನೆಗಳು ಮುದ್ದಿನ ತರನೇ ಆಗೋಗಿದೆಯಂತ. ಒಳ್ಳೇದಲ್ವೇನೋ, ಎಷ್ಟು ಖಡಕ್ ಆಗಿದ್ದೀನಿ ನೋಡು. ನಿನಗೆ ಹಾಗನ್ಸ್ಬೋದು, ಆದ್ರೆ ನೋಡೋರ ದೃಷ್ಟಿನಲ್ಲಿ ನೀನ್ ಕೆಟ್ಟ ಮನುಷ್ಯನ ತರ ಕಾಣಿಸ್ತೀಯ. ನಿನಗ್ ನೆನಪಿರ್ಬೋದು, ಮೊದ್ಲು ಇದೇ ತರ ಎಲ್ರು ಮೇಲೂ ರೇಗಾಡ್ತಿದ್ದೆ, ಕೂಗಾಡ್ತಿದ್ದೆ, ಅಮ್ಮನ ನೆರಳು ಕಂಡ್ರೆ ಆಗ್ತಾ ಇರಲಿಲ್ಲ. ಆದ್ರೆ ಇದೆಲ್ಲ ಬದಲಾಗಿದೆ ಯಾವಾಗ? ಅದಕ್ಕೆಲ್ಲ ಒಂದ್ ಕತೆ ಹೇಳ್ಬೇಡ ನೀನು. ಇದು ಕತೆ ಅಲ್ಲ, ನಿನ್ ಜೀವನದಲ್ಲಿ ನಡೆದಿದೆ. ನೀನ್ ಹಾಗಿದ್ದವನ್ನ ನಿನ್ನ ಮನುಷ್ಯನಾಗಿ ಬದಲಾಯಿಸಿದ್ದು ರಾಗ. ನೀನು ಅವಳನ್ನ ಪ್ರೀತಿ ಮಾಡಕ್ ಶುರು ಮಾಡಿದ್ಮೇಲೆನೆ ನೀನ್ ಚೇಂಜ್ ಆಗಿದ್ದು. ಎಲ್ರು ನಿನ್ನನ್ನ ಪ್ರೀತಿಸೋಕ್ ಶುರು ಮಾಡಿದ್ರು, ನಿನ್ ಮುಖದಲ್ಲಿ ನಗು ಇರ್ತಾ ಇತ್ತು. ಹಾಗೆ ಇರ್ಬೇಕು ಅಂತ ನಿಂಗೆ ಅನ್ಸಲ್ವಾ? ಇದಕ್ಕೆಲ್ಲ ಕಾರಣ ರಾಗ, ಅದನ್ನ ನೀನು ಅಕ್ಸೆಪ್ಟ್ ಮಾಡ್ಲೇಬೇಕು. ಮಾರ್ಕೆಟು ಅಂದ್ರೆ ಏನು, ಖಾಲಿ ಜಾಗನ? ನೂರಾರು ಜನ ಬಂದಿರ್ತಾರೆ, ಅದ್ರಲ್ಲಿ ಹತ್ತಾರು ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ವೈಶಾಲಿ ಅವರು ಅವರಿದ್ದಾರೆ ಇವರಿದ್ದಾರೆ ಅಂತ ಏನು ಸುಮ್ನೆ ಇರ್ಲಿಲ್ಲ, ಹೆಂಗಂದ್ರಂಗೆ ರೇಗಿದ್ರು, ಬಾಯಿಗೆ ಬಂದಂಗೆ ಮಾತಾಡಿದ್ರು. ಗೊತ್ತಾ, ಅವ್ರು ಏನು ಮಾತಾಡೇ ಇಲ್ವಂತೆ. ಹೇಳಿ ಹೇಳಿ ಅವರು ಇದೇ ಮಾತನ್ನ ನನ್ನೆದುರುಗ್ ಬಂದು ನೋಡ್ಬಿಡ್ತೀನಿ. ಆ ಸಣ್ಣ ಹುಡುಗಂಗೆ ನಿಮ್ ಮಗಳು ಚೆನ್ನಾಗಿ ಕಿವಿ ತುಂಬ ಕಳಿಸಿದಾಳೆ, ಹೀಗ್ ಮಾತಾಡು ಹಾಗ್ ಮಾತಾಡು ಅಂತೆಲ್ಲ ಟ್ರೈನ್ ಮಾಡಿದಾಳೆ. ಆ ಹುಡುಗ ಬಂದು ದೊಡ್ಡ ದೊಡ್ಡ ಮಾತನ್ನೆಲ್ಲ ಅಂದ್ಬಿಟ್ಟು ಹೋದ. ಇದಕ್ಕೆಲ್ಲ ನಿಮ್ ಮಗಳೇ ಕಾರಣ ಅಂತ ಎಲ್ರೆದ್ರಿಗೂ ನಿನ್ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ರೆ ಇದೆಲ್ಲ ಕೇಳಿಸ್ಕೊಂಡು ನಾನು ಸುಮ್ನೆ ಇರೋದಕ್ಕಾಗತ್ತಾ? ಇರ್ತೀನ ನಾನು, ನನ್ಗೂ ರೇಖು ಸರಿಯಾಗಿ ಅಂದು ಬಂದಿದ್ದೀನಿ ನಾನು. ಅದೆಲ್ಲ ಚೆನ್ನಾಗಿ ಮಾಡಿರ್ತೀಯ ಬಿಡು, ಇದ್ರಲ್ಲೇನು ಆಶ್ಚರ್ಯ ಇಲ್ಲ. ಇನ್ನೇನೆ ಮತ್ತೆ, ಆ ಮಗುಗೆ ಕಪಾಳಕ್ಕೆ ಹೊಡೆದು ಕಳಿಸಿದ್ದು ಅಲ್ದೆ ನಿನಗೆ ಎಲ್ಲರೆದುರಿಗೆ ಆರೋಪ ಮಾಡ್ತಾ ಇದಾರೆ ಅವರು, ಕೇಳಿಸ್ಕೊಂಡು ನಾನು ಸುಮ್ನೆ ಇರ್ಬೇಕಾ? ಇಷ್ಟೇ ಅಲ್ಲ ಅವ್ರು ಅಂದಿದ್ದು, ಇನ್ನು ಏನಂದ್ರು ಗೊತ್ತಾ, ನಾನು ಆ ಜಾಗಕ್ಕೆ ಹೋಗಿದ್ದೆ ಅವ್ರ ಹತ್ರ ಜಗಳ ಮಾಡೋದಕ್ಕಂತೆ. ಮಾತಾಯ್ತಿದ್ದೆಲ್ಲ ಅದಕ್ಕೆ ನಾನು ಅಂದಿದ್ದೀನಿ ನಿಮಗೆ ಮನಸ್ಥಿತಿನೇ ಸರಿಯಾಗಿಲ್ಲ ಅಂತ. ಇದನ್ನೆಲ್ಲ ಅವರು ಅವ್ರ ಮಗನ್ ಕಿವಿ ಚುಚ್ಚಿ ಅವನು ನಿನಗ ಅನ್ನೋ ಹಾಗೆ ಮಾಡಿದ್ದಾರೆ. ನಾನೇನ್ ಇವಾಗ ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅರುಣ್ಗೂ ಫೋನ್ ಮಾಡಿ ಸರಿಯಾಗಿ ಅಂತೀನಿ ನೋಡು. ಅಮ್ಮ ಪ್ಲೀಸ್, ಈ ಮಾತನ್ನ ಇಲ್ಲೇ ಬಿಟ್ಬಿಡು. ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಕ್ ಬಂದೆ, ಆದ್ರೆ ನೀನ್ ಈ ಮಾತನ್ನ ದೊಡ್ಡದಾಗ್ ಮಾಡಿ ರಂಪ ಮಾಡ್ತಿದ್ಯಾ. ವಿಶಾಲು, ರಾಗ ಹೇಳ್ತಿರೋದು ಸರಿಯಾಗಿದೆ ಅಲ್ವಾ? ಯಾಕೆ ಅದನ್ನ ಬೆಳೆಸ್ತಾ ಇದೀಯ? ಅಲ್ಲಿಗೆ ಬಿಟ್ಬಿಡ್ಬಾರ್ದಾ? ನಾನ್ ಬಿಡೋದಿಲ್ಲ, ಬಿಟ್ರೆ ನಾನ್ ಮಾತಾಡಿದ್ದೆಲ್ಲ ತಪ್ಪು ಅಂತ ಆಗೋಗತ್ತೆ. ಇದೆಲ್ಲ ನಿಮಗೆ ಅರ್ಥ ಆಗಲ್ಲ, ಹೆಂಗಸರು ಸೂಕ್ಷ್ಮ, ನೀವು ಸುಮ್ನೆ ಇದ್ದು ಬಿಡಿ. ಅಮ್ಮ, ನೀವ್ ಹೀಗ್ ಮಾತಾಡಿದ್ದಕ್ಕೆ ಅರುಣ್ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮ್ಗೆ? ಏನೇ ಅದು ಮಾತ್ ಮಾತು, ಅರುಣ್ ಕೋಪ ಬಂದಿದೆ, ಅರುಣ್ ಕೋಪ ಬಂದಿದೆ ಅಂತ ಹೇಳ್ತಾ ಇದೆಯಲ್ಲ, ನಿಮ್ ಅಮ್ಮಂಗ್ ಅವಮಾನ ಆಗಿದೆ, ಅದ್ ನಿನಗ್ ಗೊತ್ತಾಗ್ತಾ ಇಲ್ವಾ? ನೋಡು, ಅವ್ರ ಅಮ್ಮ ಏನ್ ಮಾತಾಡಿದ್ರು ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ಬಂದಿದ್ದೀನಿ ಅಷ್ಟೇ.
ಬಂದಾಗ ಅವಳನ್ನ ಹೊಗಳ್ದೆ ಹೋದ್ರೆ ತಿಂದಿ ದರ್ಗಲ್ವ ನಿನಗೆ? ನೀನ್ ಏನೇ ಕಷ್ಟ ಇಂಟ್ರೆಸ್ಟ್ ತಗೋಬೇಕು ಅವಳ ಬಗ್ಗೆ? ಅವಳನ್ನ ಪ್ರೀತಿಸ್ತಾ ಇದ್ದಿದ್ದು ನಿಜ, ಆದ್ರೆ ಇವಾಗ ಅವಳನ್ನ ನಾನು ಅಷ್ಟೇ ದ್ವೇಷಿಸ್ತೀನಿ, ಬಿಕಾಸ್ ಅವಳು ಮಾಡಿರೋ ಕೆಲ್ಸಕ್ಕೆ. ಅಲ್ಲ, ನಾನ್ ಯಾಕೆ ಇದನ್ನೆಲ್ಲ ನಿನಗೆ ಹೇಳ್ಬೇಕು? ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನು ನಿಮ್ಮ ಅಣ್ಣ. ಮ್ಯಾನೇಜರ್ ಹೇಳಿದ ಕೆಲಸ ಮಾತ್ರ ಮಾಡಬೇಕು. ಪರವಾಗಿಲ್ಲ ಬಿಡ, ನೀನ್ ಏನಾದ್ರೂ ಕರೆ, ಏನಾದ್ರೂ ಅಂತ. ನೀನ್ ಹೇಳೋದ್ಕಿಂತ ಮುಂಚೆನೆ ನಿನ್ ಕೆಲಸ ನಾನ್ ಮಾಡಿರ್ತೀನಿ. ಯಾಕೆ ಹೇಳು? ನಿನ್ ಮೇಲೆ ನನಗ್ ಪ್ರೀತಿ ಇದೆ. ನನ್ ತಮ್ಮ ಉದ್ಧಾರ ಆಗ್ಲಿ ಅನ್ನೋ ಮನ್ಸಿದೆ ನನ್ಗೆ. ಹಾಗಾಗಿ ರಾಗ ವಿಷಯನೂ ಹೇಳ್ತೇನೆ. ನಾನ್ ಏನ್ ಮಾಡ್ಬೇಕು, ನಾನ್ ಏನ್ ಹೇಳ್ಬೇಕು, ನಾನ್ ಯಾರನ್ನ ಪ್ರೀತಿಸ್ಬೇಕು, ಯಾರನ್ನ ದ್ವೇಷಿಸ್ಬೇಕು, ಇಟ್ಸ್ ಮೈ ಚಾಯ್ಸ್, ಇಟ್ಸ್ ಮೈ ಲೈಫ್. ಸ್ವಲ್ಪ ಹೊತ್ತಿಗೆ ಮುಂಚೆ ರಾಗ ಅವರಮ್ಮ ನಮ್ಮ ಅಮ್ಮನ ಅವಮಾನ ಮಾಡಿದ್ದಾರೆ, ಅದನ್ನ ಕೇಳಿಸ್ಕೊಂಡು ಕಣ್ಣೀರೇ ತೆರೆದು ನಮ್ಮಮ್ಮ ಅದನ್ನ ಸಹಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇಷ್ಟೆಲ್ಲ ಆದ್ಮೇಲೆ ನಾನು ಅವಳನ್ನ ಪ್ರೀತಿಸ್ಬೇಕಾ? ಅವ್ರ ಮನೆಯವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೋಬೇಕಾ? ಸಂತೋಷ್, ನಿನಗೆ ಲಾಸ್ಟ್ ವಾರ್ನಿಂಗ್, ಇನ್ಮೇಲೆ ಯಾವತ್ತು ರಾಗೋರ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. I'll not be the same anymore. ಯಾವ್ದೋ ಒಂದು ಟ್ಯೂನ್ ಮಾಡೋಣ ಅಂತ ಕೂತಿದ್ದೆ, ಬಂದು ನನ್ನ ಮೂಡೆಲ್ಲ ಹಾಳು ಮಾಡೋಣ. ಇಷ್ಟೇ ಕಣೋ, ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಈ ತರ ಸಾಲ್ವ್ ಮಾಡ್ಬೇಕು. ಆಡ್ ಮಾಡುವಾಗ ಯಾವಾಗ್ಲೂ ನಿನ್ ಫಿಂಗರ್ಸ್ ನ ಯೂಸ್ ಮಾಡು, ಹೀಗೆ 1 2 3 4. ಓಕೆನಾ? ಕನ್ಫ್ಯೂಸ್ ಆಗ್ಬೇಡ. ಹೋಗಮ್ಮ, ಆದ್ರೂ ಮ್ಯಾಥ್ಸ್ ತುಂಬಾ ಕಷ್ಟ, ತಲೆಗೆ ಹತ್ತಲ್ಲ. ಇದಿನ್ನು ಶುರು ಪುಟ್ಟ, ಬರ್ತಾ ಬರ್ತಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೆಲ್ಲ ನೀನ್ ಸಾಲ್ವ್ ಮಾಡ್ಬೇಕಲ್ವಾ? ಇದೇ ಕಷ್ಟ ಅಂತ ಹೇಳಿದ್ರೆ ಮುಂದೆ ಲೈಫ್ ಅಲ್ಲಿ ಬರೋ ಪ್ರಾಬ್ಲಮ್ಸ್ ಹೇಗ್ ಸಾಲ್ವ್ ಮಾಡ್ತೀಯಾ? ಅದಕ್ಕೆಲ್ಲ ನೀನಿದೆಯಲ್ಲ. ಎಲ್ಲದಕ್ಕೂ ಯಾವಾಗ್ಲೂ ನಾನೇ ಇರೋದಿಲ್ಲ ಚಿನ್ನ, ಅದಕ್ಕೆ ನೀನ್ ಇದನ್ನೆಲ್ಲ ಕಲಿಬೇಕು. ನಿನ್ ಲೈಫ್ ಪ್ರಾಬ್ಲಮ್ಸ್ ನ ನೀನೇ ಸಾಲ್ವ್ ಮಾಡ್ಬೇಕು. ಹ್ಮ್, ಅಮ್ಮ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಲೈಫ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಹ್ಮ್, ಈಗ ನಿನಗಿದೆಲ್ಲ ಕಷ್ಟ ಅನ್ಸ್ತಿದೆ ಅಲ್ವಾ? ಇದನ್ನ ನೀನ್ ಈಸಿ ಮಾಡ್ಕೊಂಡ್ರೆ ಮುಂದೆ ಬರೋ ನಿನ್ ಲೈಫ್ ಪ್ರಾಬ್ಲಮ್ಸ್ ಎಲ್ಲಾನು ಈಸಿ ಅನ್ಸುತ್ತೆ. ಆದ್ರೂ ಇದನ್ನೆಲ್ಲ ಸಾಲ್ವ್ ಮಾಡುವಾಗ ನನ್ನ ಲೈಫ್ ಅಲ್ಲಿ ನೀನ್ ಇರ್ತೀರಾ, ತಾತ ಇರ್ತಾರೆ, ಸಂತೋಷ್ ಅಂಕಲ್ ಇರ್ತಾರೆ. ಹೌದು, ಅರುಣ್ ಅಂಕಲ್ ನಮ್ ಜೊತೆ ಇವತ್ ಮಾತಾಡ್ತಾ ಇಲ್ಲ. ಅರುಣ್ ಅಂಕಲ್ ಸ್ವಲ್ಪ ಬಿಸಿ ಇದಾರೆ ಪ್ರೀತು. ಅವರು ಮೊದ್ಲು ಬಿಸಿ ಇದ್ರು, ಆದ್ರೂ ನನ್ನ ರೌಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ರು, ಫೋನ್ ಅಲ್ಲಿ ಮಾತಾಡ್ತಾ ಇದ್ರು, ನಂಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅದೆಲ್ಲ ಅವಾಗ, ಆದ್ರೆ ಈಗ ಅಲ್ವಲ್ಲ.
ಅದಕ್ಕೆ ಅವರಿಗೆ ನಮ್ಮನ್ನ ಮೀಟ್ ಮಾಡಕ ಆಗ್ತಿಲ್ಲ. ಹ್ಮ್, ಆ ಪ್ರೋಗ್ರಾಮ್ ಮುಗಿದ ಮೇಲೆ ನಮ್ಮನ್ನ ಮೀಟ್ ಮಾಡಕ ಬರಬಹುದು ಅರುಣ್ ಅಂಕಲ್. ಹೇಳಮ್ಮ, ಅರುಣ್ ಅಂಕಲ್ ಮೊದಲಿನ ತರ ಇರ್ತಾ ಇರ್ತಾನೆ ನನಗೂ ಗೊತ್ತಿಲ್ಲ. ಪ್ಲೀಸ್ ಅಮ್ಮ, ಅವ್ರು ಯಾಕಮ್ಮ ಚೇಂಜ್ ಆಗ್ಬೇಕು? ಇದೆಲ್ಲ ನಿನಗೆ ಅರ್ಥ ಆಗಲ್ಲ, ಇನ್ನು ಚಿಕ್ಕ ಹುಡುಗ ನೀನು. ಏನಿಲ್ಲ, ನನ್ ಪುಟ್ಟ ಹುಡುಗ ಅಲ್ಲ, ನಾನ್ ದೊಡ್ಡ ಹುಡುಗ, ನಂಗೆ ಎಲ್ಲ ಅರ್ಥ ಆಗತ್ತೆ. ನೀನು ಅರುಣ ಅಂಕಲ್ ಮದ್ವೆ ಆಗ್ತೀಯ, ಆಮೇಲೆ ನಾವ್ ಅರುಣ ಅಂಕಲ್ ಮನೆಗೆ ಹೋಗ್ತೀವಿ ತಾನೆ? ಏನು ಉಳಿದಿದೆ ನಮ್ ಸರಿಯಾಗಿರೋದು? ಗೊತ್ತಿಲ್ಲ. ಯಾಕಮ್ಮ ಹಾಗಂತ? ನಾನು ಅರುಣ್ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ತಪಸ್ ಮಾಡ್ತಿದ್ದೀನಿ, ದೇವ್ರ ಹತ್ರನು ಕೇಳ್ಕೊಂತ ಇದ್ದೀನಿ. ಆದ್ರೆ ದೇವ್ರ ಜೊತೆಗೆ ಅರುಣ್ ಅಂಕಲ್ನು ಕೇಳು. ಇದೆಲ್ಲ ಕೇಳು ಮನಸ್ಥಿತಿಯಲ್ಲಿ ಇಲ್ಲ ಅವರು. ನನಗೆಲ್ಲ ಗೊತ್ತಿಲ್ಲ, ನೀನು ಅವ್ರ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಾನ್ ಅರುಣ್ ಅಂಕಲ್ ಹತ್ರ ಮಾತಾಡ್ತೀನಿ. ಮದ್ವೆ ಆಗ್ಲೇಬೇಕು, ಯಾವಾಗ್ಲೂ ಅವ್ರ ಜೊತೆ ಇರ್ಲೇಬೇಕು. ಪ್ರೀತು, ನಾವೇನೇನೋ ಅನ್ಕೊಂತೀವಿ, ಆದ್ರೆ ಅದೆಲ್ಲ ಆಗ್ಬೇಕಲ್ಪ. ಟೈಮ್ ಹೇಗ್ ಬರುತ್ತೋ ಹಾಗೆ ನಾವ್ ನಡ್ಕೊಬೇಕು. ಯಾಕಮ್ಮ ಹಾಗೆ ಹೇಳ್ತೀಯಾ? ಹಾಗಾದ್ರೆ ಅರುಣ್ ಅಂಕಲ್ ನಮ್ನ ಮೊದ್ಲಿನ ತರ ಪ್ರೀತಿ ಮಾಡಲ್ವಾ? ಅದೆಲ್ಲ ಬಿಡು, ಬಾ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೋರ್ತು. ಹಾಗಾದ್ರೆ ಅರುಣದೇ ಅರುಣದ ಪ್ರೀತಿ ಮಾಡಿ ಅದೆಲ್ಲ ಹೆಲ್ಪ್ ಮೀ ಅಂತ ಪ್ಲಕಾರ್ಡ್ ಎಲ್ಲ ಇಟ್ಕೊಂಡು ಎನಿ ಪ್ರಾಬ್ಲಮ್? ಎಸ್ ಸರ್, ಹ್ಯೂಜ್ ಪ್ರಾಬ್ಲಮ್. ಸೊ ನೀವು ಮಾತ್ರ ಹೆಲ್ಪ್ ಮಾಡಕ್ ಸಾಧ್ಯ, ಪ್ಲೀಸ್ ಹೆಲ್ಪ್ ಮೀ. ಏನ್ ಹೆಲ್ಪ್ ಆಗ್ಬೇಕಿತ್ತು ನನ್ನಿಂದ? ಮೊದಲು ಪ್ರಾಮಿಸ್ ಮಾಡಿ. ನನ್ ಕೈ ಮಾಡೋ ಹಾಕಿದ್ರೆ ಐ ಡೆಫಿನೆಟ್ಲಿ ಡೂ ಇಟ್. ನಿಮ್ ಕೈಲಿ ಆಗುತ್ತೆ, ಯು ಕ್ಯಾನ್ ಡೂ ಇಟ್, ಪ್ಲೀಸ್ ಪ್ರಾಮಿಸ್ ಮಾಡಿ. ಮೊದಲು ವಿಷಯ ಏನು ಅಂತ ಹೇಳಿ. ಹೇಳು. ವಾಟ್? ಆಕ್ಚುಲಿ ನೀವು ನನ್ನ ಹೋಗಿ ಬನ್ನಿ ಅಂತ ಕರೆಯೋದು ನಂಗೆ ಇಷ್ಟ ಆಗಲ್ಲ. ಓಕೆ, ಅದೇನ್ ಹೇಳು? ಅದೇನ್ ಹೇಳು? ಹೇಳಲ್ಲ. ವಾಟ್? ನೀವು ಪ್ರಾಮಿಸ್ ಮಾಡಿಲ್ಲ, ಸೊ ನಾನು ಹೇಳಲ್ಲ. ಯೋ ಕ್ರೇಜಿ ಗೊತ್ತಾ, ಇವಾಗಾದ್ರೂ ಪ್ರಾಮಿಸ್ ಮಾಡ್ತೀರಾ? ಓಕೆ, ಐ ಪ್ರಾಮಿಸ್. ಹೆಂಗ್ ಗೊತ್ತಾ, ನೀವು ನನಗೆ ಆಟೋಗ್ರಾಫ್ ಕೊಟ್ಟಿದ್ರಲ್ಲ, ಅದನ್ನ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ದೆ. ಯು ಆರ್ ವೆರಿ ಹ್ಯಾಪಿ. ಆದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳಿದ್ದಾಳೆ ಸಾಕ್ಷಿ ಅಂತ, ಮೂತೆ ತಿರುಗಿಸ್ಬಿಟ್ಲು. ಐ ವಾಸ್ ವೆರಿ ಇರಿಟೇಟೆಡ್. ವೈ? ನಿಮ್ಗೊಂದು ವಿಷಯ ಗೊತ್ತಾ, ಆಕ್ಚುಲಿ ಶಿ ಇಸ್ ಮೈ ಎನಿಮಿ.
ಅಲ್ಲ ಈಗ ತಾನೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೆ ಆಗ್ಲೇ ನಿಮ್ಮಿನ ಆಕ್ಚುಲಿ ನಾವು ಕ್ಲೋಸ್ ಫ್ರೆಂಡ್ಸ್ ಆದ್ರೆ ಬೇರೆ ವಿಷಯದಲ್ಲಿ ನಾನು ನಿಮ್ಮ ಫ್ಯಾನ್ ಆ ಸಾಕ್ಷಿ ರಾಕ್ ಸ್ಟಾರ್ ರೋಹನ್ ಫ್ಯಾನ್ ಆಕ್ಚುಲಿ ಐ ಹೇಟ್ ಹಿಮ್ ಯು ನೋ ಸೋ ಸಾಕ್ಷಿ ಹೇಟ್ಸ್ ಯು ಅಂಡ್ ಐ ಕಾಂಟ್ ಟಾಲರೇಟ್ ದಟ್ ದಟ್ಸ್ ವೈ ಐ ಹೇಟ್ ಹರ್ ಸೊ ಸಾಕ್ಷಿಗೋಸ್ಕರ ನೀವು ಇನ್ನೊಂದು ಆಟೋಗ್ರಾಫ್ ತಗೊಂಡು ಸಾಕ್ಷಿ ತೋರಿಸ್ಬೇಕು ಯಾ ನೀನು ಅವ್ರ ದೊಡ್ಡ ಫ್ಯಾನ್ ಅಲ್ವಾ ನಿನಗೆ ಅವ್ರು ಗೊತ್ತಲ್ವಾ ಹಾಗಿದ್ಮೇಲೆ ಕೈ ಮೇಲಲ್ಲ ನಾನ್ ಹೇಳಿ ಜಾಗಕ್ಕೆ ಆಟೋಗ್ರಾಫ್ ಹಾಕಿಸ್ಕೊಂಡ್ ಬಾ ಅಂತ ಚಾಲೆಂಜ್ ಮಾಡಿದಾಳೆ ಅಂಡ್ ಯು ನೋ ವಾಟ್ ಅದಕ್ಕೆ 10K ಬೆಟ್ಸ್ ಬೇರೆ ಓ ಮೈ ಗಾಡ್ ಯು ಗರ್ಲ್ಸ್ ಆರ್ ಜಸ್ಟ್ ಕ್ರೇಜಿ ಗೊತ್ತಾ ಅಲ್ಲ ಇವ್ರು ಯಾವ ಯಾವ ವಿಷಯಕ್ಕೆ ಚಾಲೆಂಜ್ ಮಾಡ್ತೀರಾ ನೀವೆಲ್ಲ ಯಾ ಸೊ ಈ ಚಾಲೆಂಜ್ ಅಲ್ಲಿ ನಿಮ್ ಫ್ಯಾನ್ ಸಂಜನ ಗೆಲ್ಬೇಕಲ್ವಾ ಇಲ್ಲಾಂದ್ರೆ ಸಾಕ್ಷಿ ಗೆದ್ಬಿಡ್ತಾಳೆ ಐ ರಿಯಲಿ ಡೋಂಟ್ ವಾಂಟ್ ಹರ್ ಟು ವಿನ್ ಸೊ ಪ್ಲೀಸ್ ಓಕೆ ಬಟ್ ವೇರ್ ಡು ಐ ಗೇನ್ ಓ ಓ ಓ ವೇಟ್ ಲೈಕ್ ವಾಟ್ ಇಲ್ಲಿ ಇಲ್ಲಿ ಆಟೋಗ್ರಾಫ್ ಬೇಕು